ಇವಳಿದ್ರೆ ಎಲ್ಲ ಫನ್ನಿನೇ ಅಲ್ಲಿ ನಡೆಯೋದು. ಇವತ್ತೆಲ್ಲ ಹೆಂಗ ಆನ್ಸರ್ ಮಾಡ್ಲು ಗೊತ್ತಲ್ಲ, ಆತರ ಏನಾದ್ರು ಚಿಕ್ಕ ಪುಟ್ಟದ ಏನಾದ್ರು ಫನಿ ಫನಿಯಾಗಿ ನಡೀತಾನೆ ಇರುತ್ತೆ. ಐ ತಿಂಕ್ ನನಗೆ ನೆನಪಿರೋಂತ ಫನಿಯೆಸ್ಟ್ ಅಂದ್ರೆ ಇವಾಗ ತನಕ ಅಂದ್ರೆ ನಂದು ಎಂಟ್ರಿಗೊಂದು ಡಾನ್ಸ್ ಇತ್ತು. ಅಂಡ್ ಆ ಡಾನ್ಸ್ ಒಂದು ಸ್ಟೆಪ್ ಮಾಡಿಕೊಂಡು ನನ್ನ ಫ್ರೆಂಟ್ ಹೋಗಿ ಇತರ ಮೂಮೆಂಟ್ ಫ್ರೆಂಟ್ ಹೋಗ್ಬೇಕಿತ್ತು. ನಾನು ಟೆನ್ಷನ್ ಇಲ್ಲ, ಪ್ರಾಕ್ಟೀಸ್ ಇಲ್ಲ, ಅವತ್ತೇ ಆನ್ ಸ್ಪಾಟ್ ಅಲ್ಲೇ ಕೆಲಸ ಅಲ್ಲೇ ಮಾಡ್ತಿದ್ದಾರೆ. ಅಯ್ಯೋ ನಂಗೆ ಪ್ರಾಕ್ಟೀಸ್ ಇಲ್ಲ ಅಂದರೆ ಕಷ್ಟ ಅಂತ ಹೇಳ್ತಾ ಇದ್ದೆ. ಬಟ್ ಸ್ಟಿಲ್ ಅಲ್ಲಿ ಡಾನ್ಸ್ ಮಾಡಿ ಆ ಸ್ಟೆಪ್ ಮಾಡಿ ಫ್ರೆಂಟ್ ಹೋಗೋ ಬದಲು ಬ್ಯಾಕ್ ಬಂದ್ಬಿಟ್ಟೆ. ಅಲ್ಲಿ ಫುಲ್ ನೀರಲ್ಲಿ ಫಿಲ್ ನೀರಿತ್ತು, ನೀರಲ್ಲೆಲ್ಲ ಪೆಟಲ್ಸ್ ಎಲ್ಲ ಫಿಲ್ ಮಾಡಿಟ್ಟಿದ್ರು ಅಂದರೆ ಫ್ರೇಮ್ ಬ್ಯೂಟಿಗೆ ಅಂತ. ನನ್ಗೆ ಕಾಣಿಸಿಲ್ಲ ಅಲ್ವಾ, ತಾಗ್ಬಿಟ್ಟು ಹಿಂದೆ ಅದು ಬಿದ್ದುಬಿಟ್ಟೆ ನೀರು ಇದ್ದಿದ್ವಳು. ಐ ತಿಂಕ್ ದಟ್ ವಾಸ್ ದ ಬಿದ್ದು ಫುಲ್ ನಾನು ಹಿಂಗೆ ಉಸಿರು ಅಂದರೆ ವಾಯ್ಸ್ ಬರ್ತಾ ಇಲ್ಲ, ಬರೀ ಈ ಥರ ಶೇಕ್ ಆಗ್ತಿದ್ದೀನಿ ಎಲ್ಲ ಅಂದ್ಕೊಂಡು ನಾನು ಜೋರು ಅಳ್ತಿದ್ದೀನಿ ಅಂತ. ನಾನು ಬಿದ್ದರು ಬೇರೆಯವ್ರು ಬಿದ್ದರು ಯಾರು ಬಿದ್ದರು ನಗು ಬರುತ್ತೆ. ಸೊ ಕುತ್ಕೊಂಡು ನಗ್ತಾ ಇದ್ದೆ. ಐ ತಿಂಕ್ ದಟ್ಸ್ ದ ಫನಿ ಎಷ್ಟು ಇಷ್ಟ. ಅವ್ರಿಗೆ ಆತರದ್ದೆಲ್ಲ ಬಾರಿ ಕಮ್ಮಿ, ಯಾಕಂದ್ರೆ ಅವ್ರ ಮಾತೇ ಆಡಲ್ಲ. ಸೀನ್ ಪೇಪರು ಬಿಟ್ರೆ ಒಂದ್ ಚೇರ್ ಅಲ್ಲಿ ಕುತ್ಕೊಂಡ್ರು ಅಂದ್ರೆ ನಾವೇ ಹೋಗ್ಬಿಟ್ಟು ಮಾತಾಡ್ಸಿದ್ರೆ ಮಾತಾಡ್ತಾರೆ, ಇಲ್ಲ ಮಾತಾಡಲ್ಲ. ಅವ್ರಿಗೆ ಮೆಮೊರೀಸ್ ನಾವೇ ಕ್ರಿಯೇಟ್ ಮಾಡ್ಬಿಟ್ಟು ಕೊಡ್ತಾ ಇದೀವಿ. ಅಂದ್ರೆ ಅವರು ಅಲ್ಲ, ಐ ಮೀನ್ ಟು ಸೇ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಡ್ತಾರೆ. ಈ ಸೀನ್ ಹೆಂಗ್ ಮಾಡ್ಲಿ, ಈ ಸೀನ್ ಅದು ಫುಲ್ ಚೆಚ್ ಹಾಕ್ಬಿಡ್ಬೇಕು, ಈ ತರದೆಲ್ಲ. ಮಾತಾಡ್ತೀನಿ ಈಗ ನಾನು, ಖಂಡಿತವಾಗ್ಲು ಮಾತಾಡ್ತೀನಿ. ಪಾಪ ಇಷ್ಟೊಂದು ಹೇಳಿದ್ರು ನನ್ನ ಬಗ್ಗೆ ಅವರು. ನನಗೆ ಫನ್ನಿ ಇನ್ಸಿಡೆಂಟ್ ಅಂದರೆ ಮಾಕ್ ಟೆಸ್ಟ್ ಎಲ್ಲ ಆಗಿತ್ತು ಇವಳ ಜೊತೆಗೆ. ಇವಳ ಜೊತೆಗೆ ಏನಾಯ್ತು ಅಂತಂದ್ರೆ, ಒಂದಿಷ್ಟು ಸೀನ್ ನಂದು ಇವಳದ್ದು ಹೆಂಗೆ ಬರುತ್ತೆ ಅಂತ ಶೂಟ್ ಮಾಡ್ತಾ ಇದ್ವಿ. ಒಂದಿಷ್ಟು ಸೀನ್ ಆಯಿತು, ಅದಾದಮೇಲೆ ಇವಳು ನನ್ನ ಎದೆ ಮೇಲೆ ಮಲ್ಕೊತಾಳೆ. ಮಲ್ಕೊಂಡು ಒಂದಿಷ್ಟು ಮಾತುಕತೆ ಆಗಬೇಕಿತ್ತು, ಹೊಟ್ಟಿಸ್ತಿತ್ತು. ಎಲ್ರಿಗೂ ಬ್ರೇಕ್ ಮಾಡೋಣ ಸರಿ ಅಂದ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾಡ್ಕೊಂಬಂದ್ವಿ, ಆ ಶಾರ್ಟ್ ಮಾಡೋಣ ಅಂತ ಮಲ್ಕೊಳ್ಳಮ್ಮ ಇಲ್ಲಿ ಅಂತಂದ್ವಿ. ಮಲಗಿಸಿದ್ವಿ, ಆ್ಯಕ್ಷನ್ಗೆ ಡೈಲಾಗ್ ಅವಳದೇ ಇತ್ತು, ನಂದೊಂದಿತ್ತು. ಅದಾದ ತಕ್ಷಣ ಅವಳು ಹೇಳಬೇಕು ಆ್ಯಕ್ಷನ್, ನನ್ನ ಡೈಲಾಗ್ ನಾನು ಹೇಳಿದೆ. ಇವಳು ಮಾಡಿದ್ರೆ ಮಲ್ಕೊಂಬಿಟ್ಟಿಲ್ಲ ನಿಜವಲ್ಲ, ಯಾರೋ ಬೇರೆ ಯಾರೋ ಯಾಕೆ ಮಲ್ಗಿದೆ ಅಂತ ಗೊತ್ತ, ನೀವು ಮಲ್ಕೊಂಬಿಟ್ಟಿದ್ದಲ್ವಾ ಅದಕ್ಕೆ ನಿಮಗೆ ಗೊತ್ತಿಲ್ಲ. ಅವಳು ಇನ್ನೋಸೆನ್ಸ್ ಅದು. ಈಗ ಊಟ ಆಯ್ತು, ಹೊಟ್ಟೆ ತುಂಬ ಊಟ ಆದಾಗ ಮಧ್ಯಾಹ್ನ ಟೈಮ್ ಏನು ಮಾಡೋಕ್ಕಾಗತ್ತೆ ಹೇಳಿ ಅಲ್ವಾ. ಪಾಪ ಅವಳ ಪಾಡಿ ಅವಳು ಬಂದಿಲ್ಲಿ ಮಲ್ಕೊಂಡ ತಕ್ಷಣ ಮಲ್ಕೊಂಡು ನಿದ್ದೆ ಮಾಡಿದ್ಲು ಅವಳು. ನಾನು ಎಸ್ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಅಂದರೆ ಅವಳಿಗೆ ಮಲ್ಕೊಂಡಾಗ ಸಿಗೋ ಫೀಲಿಂಗ್ ಇದೆಯಲ್ಲ, ಅದು ಖಂಡಿತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಪೇರೆಂಟ್ಸ್ ಆಗಿದ್ದಾರೆ ಅವರೆಲ್ಲ ಹೇಳ್ತಿರ್ತಾರೆ ಮಕ್ಕಳಿಂದ ಮಲ್ಸ್ಕೊಂಡಾಗ ಸಿಗೋ ಅದು ಫೀಲೇ ಬೇರೆ ಅಂತ. ಸೊ ಅವತ್ತು ನನಗೆ ಆ್ಯಕ್ಚುಲಿ ಇವಳು ಆ ಫೀಲ್ ಕೊಟ್ಟಿಲ್ಲ ನನಗೆ. ಸೊ ಅದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್ ನನಗೆ. ಅವ್ರಿಗೆ ಅವರು ಈ ಒಂದು ಜರ್ನಿ ನಮ್ಮ ಜೊತೆನೆ ಅವರು ಟ್ರಾವೆಲ್ ಮಾಡ್ತಾರೆ, ಐ ಎಮ್ ಶೋರ್ ಅವ್ರಿಗೆ ಡಿಸಪಾಯಿಂಟ್ ಆಗಲ್ಲ. ನೆಕ್ಸ್ಟ್ ಎಪಿಸೋಡ್ ಹೆಂಗಿರುತ್ತೆ ಅಂತ ಕಾಯ್ತಾ ಇರ್ತಾರೆ. ರೆಗ್ಯುಲರ್ ಸೀರಿಯಲ್ ಥರ ಅಲ್ಲ, ಯಾವುದೋ ಸಿನಿಮಾ ಥರ ಬರ್ತಿದೆ ಅಲ್ಲಪ್ಪ ಅಂತ ಒಂದು ಫೀಲಿಂಗ್ ಸಿಗುತ್ತೆ. ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಎಸ್, ಅಂದರೆ ದಿವ್ಯ ಹೇಳಿರೋ ಪ್ರಕಾರ ತುಂಬ ಆಯಾಮಗಳಿದೆ ಕತೆಗೆ. ಒಂದು ತಂದೆ ಮಗಳ ಒಂದು ಬಾಂಧವ್ಯ, ಎಲ್ರಿಗೂ ಇಷ್ಟ ಆಗುವಂಥ ಒಂದು ಬಾಂಧವ್ಯ ಅದು, ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೊಂದು ಯೂಶ್ವಲಿ ಎಲ್ಲೂ ಕಾಣಕ್ಕೆ ಸಿಗದೇ ಇರುವಂಥದ್ದು ಏನು ಅಂತಂದರೆ, ಒಬ್ಬ ಸೂಪರ್ ಸ್ಟಾರ್ ಮನೇಲಿ ಹೇಗಿರ್ತಾರೆ ಅಂದರೆ ಅವ್ರ ಪರ್ಸನಲ್ ಲೈಫ್ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಅಂದರೆ ಕಾಮನ್ ಆಗಿ ಎಲ್ರಿಗೂ ಕ್ವಶನ್ ಮಾರ್ಕ್ ಇರುತ್ತೆ. ಅವ್ರ ಮನೆಗೆ ಹೆಂಗಿರ್ತಾರೆ, ಅವ್ರ ತಾಯಿ ಜೊತೆ ಹೇಗಿರ್ತಾರೆ, ಏನು ಊಟ ಮಾಡ್ತಾರೆ, ಹೆಂಗಿರ್ತಾರೆ ಅನ್ನೋದೆಲ್ಲ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಅದು ತುಂಬ ಡೀಟೇಲ್ ಆಗಿ, ಅವರು ಕೂಡ ಒಬ್ಬ ಹ್ಯೂಮನ್ ಬೀಯಿಂಗ್, ಅವ್ರಿಗೂ ಎಮೋಷನ್ಸ್ ಇರುತ್ತೆ, ಆ ಥರದ್ದೆಲ್ಲ ತುಂಬ ಡೀಟೇಲ್ ಆಗಿ ತೋರಿಸಿರೋದು ಇವ್ರ ಪಾತ್ರದಿಂದ. ಸೊ ಇವೆಲ್ಲ ಎಲಿಮೆಂಟ್ಸ್ ಇರೋದು ನಿನಗಾಗಿಲಿ, ಇದೆಲ್ಲ ನೋಡಿದ್ರೆ ನಿಮಗೆ ನಿನಗಾಗಿ ಖಂಡಿತವಾಗ್ಲೂ ನೋಡಿ ನಿಮಗೆ ಅದ್ಭುತವಂಥದ್ದು ಎಕ್ಸ್ಪೀರಿಯನ್ಸ್ ಸಿಕ್ಕೇ ಸಿಗುತ್ತೆ. ಸೊ ಇದೇ ಮೇ 27ನೇ ತಾರೀಕು ರಾತ್ರಿ ಎಷ್ಟು ಗಂಟೆಕ್ಕಂದ? 8 o'clock. ಎಸ್, ಮಿಸ್ ಮಾಡ್ದೆ ನೋಡಿ, ಮಿಸ್ ಮಾಡ್ದೆ ನೋಡಿ, ಸಿಡಿ ಬರ್ತಾ ಇದ್ದಾಳೆ, ಮಿಸ್ ಮಾಡ್ದೆ ನೋಡಿ. ಇದೇ 27ನೇ ತಾರೀಕು ರಾತ್ರಿ 8 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ನಿನಗಾಗಿ ಬರ್ತಾ ಇದೆ. ನಾವೆಲ್ಲ ತುಂಬ ಪ್ರೀತಿಯಿಂದ ಮಾಡಿರುವಂತ ಒಂದು ಸೀರಿಯಲ್ ನಿನಗಾಗಿ ನಿಮಗಾಗಿ, ಮಿಸ್ ಮಾಡ್ದೆ ನೋಡಿ. ಎಲ್ಲ ಇವ್ರು ಹೇಳಿದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ನಿಮಗೆಲ್ಲ ಸಿಕ್ಕಿ. ಇವ್ರು ಏನ್ ಹೇಳಿದ್ರು ಅದನ್ನ ಚಾಚು ತಪ್ಪದಂಗೆ ಎಲ್ಲರೂ ಪಾಲಿಸಿ ಅಂಡ್ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸಿಡಿ, ಹೇಳು. ಥ್ಯಾಂಕ್ ಯು.